ಇವತ್ತು ಇಂಡಿಪೆಂಡೆನ್ಸ್ ಡೇ ರೈಡ್ ಆಗೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಸಬ್ಸ್ಕ್ರೈಬರ್ಸ್ನ ಕರ್ಕೊಂಡು ಒಂದು ರೈಡ್ ಹೋಗ್ತಾ ಇದ್ದೀವಿ. ಹಾಯ್ ಹರ್ಷ ಅಂತ. ಹರ್ಷ ಓ ಒಳಗೆ ಬಂದ್ಬಿಡ್ತೀನಿ, ಈ ಕಡೆ ಹಿಂದ ಹೋಗ್ಬೇಕು. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥ್ರೋಟ್ಲ. ನಾನು ನಿಮ್ಮ ಹರ್ಷ, ವೆಲ್ಕಮ್ ಬ್ಯಾಕ್ ಟು ಆನ್ ದ ವಿಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ, ಸೊ ನಾವು ಮಾಡ್ತಾ ಇದ್ದೀವಿ ಫ್ರೀಡಮ್ ರೈಡ್. ಸೊ ನಾವು ಹೋಗ್ತಿರೋ ಜಾಗ ತುಂಬ ಕ್ರೇಜ್ ಆಗಿರುತ್ತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ರೈಡ್ ಆಗೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಸಬ್ಸ್ಕ್ರೈಬರ್ಸ್ನ ಕರ್ಕೊಂಡು ಒಂದು ರೈಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ಕೊಲಾಬ್ರೇಷನ್ ವಿತ್ ಗಣಿ, ಮಿಸ್ಟರ್ 350 ಟ್ರಾವೆಲ್ ಇದಾರಲ್ಲ, ಸೊ ಅವ್ರ ಜೊತೆ ಈ ವಿಡಿಯೋ ಕೊಲಾಬ್ರೇಷನ್ನು, ಅವ್ರ ಸಬ್ಸ್ಕ್ರೈಬರ್ಸು ಜೊತೆಗೆ ನನ್ನ ಸಬ್ಸ್ಕ್ರೈಬರ್ಸು. ಸೊ ಮಿಕ್ಸ್ಡ್ ರೈಡ್ ಇದು. ಸೊ ಇಬ್ಬರ ಕಡೆಯಿಂದನೂ ಇರ್ತಾರೆ, ಮಜಾ ಇರುತ್ತೆ, ಒಳ್ಳೆ ಸೈಕ್ ಸೈಕ್ ಸೀನ್ಸ್ ಇರುತ್ತೆ. ಗಣಿ ಮಿಸ್ಟರ್ 350 ಟ್ರಾವೆಲರ್ ಯಾರು ಅಂತ ಕೇಳಿದ್ರೆ, ಈಸ್ ಒನ್ ಆಫ್ ಮೈ ಸೀನಿಯರ್ಸ್, ನನ್ನ ಸ್ಕೂಲ್ ಸೀನಿಯರ್ ಅವನು. ಸೊ ನಾನು ಅವನು ಆಲ್ಮೋಸ್ಟ್ ಒಂದೇ ಟೈಮ್ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ. ಅವನ ಚಾನಲ್ ಒಳ್ಳೊಳ್ಳೆ ಕಂಟೆಂಟ್ಗಳಿದೆ, ಮಸ್ತಾಗಿದೆ ಅವನ ಚಾನಲಲ್ಲಿ ವೀಡಿಯೋಸ್ ಎಲ್ಲ, ಹೋಗಿ ನೋಡಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಯಾರು ಅಂತ. ಕ್ರೇಜ್ ಕ್ರೇಜಿಯಾಗಿ ಮಾಡ್ತಾನೆ, ಫುಲ್ ಮಜಾ ಇರುತ್ತೆ ಅವ್ನ ವೀಡಿಯೋಸ್ ನೋಡೋಕ್ಕೆ. ಸೊ ಈಗ ಅಲ್ಲಿ ಹೋಗ್ತಾ ಇದ್ದೀವಿ. ಹಿಂದೆಗಡೆ ನಮ್ಮ G100 ಬರ್ತಾ ಇದೆ, ನಮ್ಮ ರೋಹಿತ್ ಅವ್ರದ್ದು. ನನ್ನ ಚಾನಲ್ಗೆ ಹೊಸ್ದಾಗ ಬಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕನ್ ಒತ್ತೋದು ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಹಾಕ್ಬಿಡಿ. ಸೊ ಯಾಕಂದರೆ ನಾನು ಅಲ್ಲೇ ನನ್ನ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಅಲ್ಲೇ ಬರ್ತಾ ಇರುತ್ತೆ. ಸೊ ಈ ರೈಡ್ ಕೂಡ ಅಲ್ಲೇ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಲಿ ಹಾಕಿದ್ದಕ್ಕೆ ತುಂಬ ಜನ ರಿಪ್ಲೈ ಮಾಡಿದ್ರು. ಸೊ ತುಂಬ ಜನನೂ ಕರೆಯೋಕ್ಕಾಗಿಲ್ಲ, ಆಲ್ಮೋಸ್ಟ್ ಸೆಲೆಕ್ಟೆಡ್ ಪೀಪಲ್ನ ಕರೆದಿದ್ದೀವಿ. ಸೊ ನೋಡೋಣ ಎಷ್ಟು ಜನ ಬರ್ತಾರೆ, ಎಲ್ಲ ಹೆಂಗಿರುತ್ತೆ, ಏನು ಕತೆ ಎಲ್ಲ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಇಲ್ಲಿ ಗಾಳಿಯಂಜನ ದೇವಸ್ಥಾನ ಹತ್ರ ಇನ್ನೊಬ್ಬರು ಹೆಕ್ಟಿಕ್ ಟ್ರಾವೆಲರ್ ಅಂತ ಇದ್ದಾರೆ, ಸೊ ಅವರು ಜಾಯಿನ್ ಆಗ್ತಾರೆ ನಮ್ಮನ್ನ ಇಲ್ಲಿಂದ. ನೋಡಿ ಸೊ ಬಾಯ್ಸ್ ಯಾರೋ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಓ ಎಲ್ಲ ಇಲ್ಲೇ ಇದ್ದಾರೆ. ಗಣಿನೇ ಇನ್ನೂ ಬಂದಿಲ್ಲ ಅನಿಸುತ್ತೆ. ಹಾಯ್ ಹರ್ಷ ಅಂತ. ಹರ್ಷ ಹಾಯ್ ಹರ್ಷ ಹರ್ಷ ಓ ನೀನ ಬ್ರೋ, ಓಕೆ ನಂಬ್ಕೊಯ್ದಲ್ಲ ನೀನು, ಕರೆಕ್ಟು. ಹಾಂ ಅದೇ ಎಷ್ಟೊತ್ತಿನ ಎಲ್ಲ ಬಂದವ್ರು ನೋಡು. ಹಾಂ ಒಂದು ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಗಾಡಿ ಇದೆ. ಕೀರ್ತಿ ವ್ಲಾಗ್ಸ್. ಓ ಎಲೆಕ್ಟ್ರಿಕ್ ಗಣಿ ನೋಡು, ನೀನೆ ಲೇಟ್, ಮಗನೇ ನಾಲ್ಕೂವರೆ ಬೇಗ ಹೋಗ್ಬೇಕು ಅಂತೀಯ, ಲೇಟ್ ಆಗಿ ಬರ್ತೀಯ. ನಾಲ್ಕು ಮುಕ್ಕಾಲು ಇದು ಫೋನ್ ಮಾಡಿದೆ, ಎತ್ತದ ನೀನು? ನಾನು ಗಾಡಿ ಓಡಿಸ್ತಿದ್ದೆ, ಗಾಡಿ ಓಡಿಸ್ತಿದ್ದೆ, ನಾನು ನಿಮ್ಗೆ ಬರಲ್ಲ ಅಂದ್ಬಿಟ್ಟು ನಾನು ಫೋನೇ ಇರಲಿಲ್ಲ. ನೀನು ಇಂಟರ್ಕಾಮ್ ಹಾಕ್ಕೊಂಡಿದ್ಯಪ್ಪ? ನಾನು ಹಾಕ್ಕೊಂಡಿಲ್ಲ ನೋಡಿ, ನಿಮ್ಮ ಬಾಯ್ಸ್ ಎಲ್ಲ ಬಂದ್ಬಿಟ್ಟವ್ರೆ ಅಲ್ಲಿ. ಹಾಯ್ ಓಕೆ ಓಡೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ, ನಾನೇ ವೀಡಿಯೋ ಮಾಡೋಕೆ ನಿಂತೆ, ವೀಡಿಯೋನು ಹಾಳಾಯಿತು. ಬಿಟ್ಟಾಕಿ ನನಗೆ ಗೊತ್ತಿರೋ ಹಂಗೆ ಒಂದು ನೀಟಾಗಿ ಲೆಕ್ಕ ಹಾಕಿಲ್ಲ, ಒಂದು 15 ವೆಹಿಕಲ್ಸ್ ಇರ್ಬೋದು. ಸೊ ನೋಡೋಣ. ಬಾಯ್ಸೆಲ್ಲ ಲೈನಪ್ಪು. ಫುಲ್ ಬಾಯ್ಸ್, ಫುಲ್ ಪ್ಯಾಕ್. ಎಲ್ಲೆಲ್ಲೂ ಇಂಡಿಯಾ ಫ್ಲಾಗ್ ಇದ್ರು. ಇಂಡಿಪೆಂಡೆನ್ಸ್ ಡೇ ಸ್ಪೆಷಾಲಿಟಿ. ಸೊ ಇಲ್ಲೆಲ್ಲ ಹೋಗ್ತಿದ್ರೆ ಇಲ್ಲಿ ಎರಡು ಫ್ಲಾಗು ನಮ್ಮಿದಲ್ಲೇ ಆಲ್ಮೋಸ್ಟ್. ಓ ಇಲ್ಲ, ಗಣಿ ಅವ್ರ ಮುಂದೆ ಅವರೇ ಹಿಂದೆ ಇದ್ದಾನೆ ಅಂತ ಅಂದ್ಕೊಂಡಿದ್ದೆ. ನಾನೇ ಲಾಸ್ಟಲ್ಲಿ ಇದ್ದೆ ಆ್ಯಕ್ಚುಲಿ. ಅವನ ಗ್ಯಾಪಲ್ಲಿ ಫಾಸ್ಟ್ ಆಗಿ ನಮ್ಗೆ ಗೊತ್ತೇ ಆಗಿಲ್ಲ, ಯಾಕಂದರೆ ಗಣಿ ಯೂಶಲಿ ಸ್ಲೋ ಓಡಿಸ್ತಾನೆ, ಫುಲ್ ರೆಸ್ಪಾನ್ಸಿಬಲ್ ವೆಹಿಕಲ್. ಎಷ್ಟೊತ್ತಾಯ್ತು ಬ್ರೋ ನೀವು ಬಂದು? ನಾವೆಲ್ಲ ಅಲ್ಲಿ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನಿಧಾನಕ್ಕೆ. ಸೊ ಇವರು ಒಂದು ಒಳ್ಳೆ ಎಕ್ಸಾಂಪಲ್ಲು, ಇಟ್ಸ್ ನಾಟ್ ವಾಟ್ ಯು ರೈಡ್, ಇಟ್ಸ್ ಹೌ ಯು ರೈಡ್ ಅನ್ನೋದಕ್ಕೆ. ಫುಲ್ ಫಾಗ್ ತುಂಬಿದೆ,
ಕೇಜಿಯಾಗಿರುತ್ತೆ, ಮೇಲ್ವರೆಗೂ ಬೆಟ್ಟವರೆಗೂ ತಗೊಂಡ್ರೆ ಮೇಲೆ ಬೀಪಾಗಿರುತ್ತೆ ಅನ್ಕೊಳ್ಳಿ. ಮಸ್ತಾಗಿದೆ ಇಲ್ಲಿಂದ ನೋಡಕ್ ನೋಡಿ, ಹೆಂಗ್ ತುಂಬ ಫುಲ್ ಡೆನ್ಸ್ ಕ್ಲೌಡ್ಸ್, ಕ್ಲೌಡಿಂದಾನೆ ಕವರ್ ಆಗ್ಬಿಟ್ಟಿದೆ ಈ ಬೆಟ್ಟದ ಟಾಪು, ತುದಿ ಲಿಟ್ರಲಿ ಕ್ಲೌಡಿಂದ ಕವರ್ ಆಗ್ಬಿಟ್ಟಿದೆ. ಒಂದ್ಸತಿ ರಾಮನಗರಕ್ಕೆ ಬಂದು ಆ ಕಡೆ ಒಂದು ಬೆಟ್ಟ ಇತ್ತಲ್ಲ, ಅಲ್ಲೆಲ್ಲ ಫುಲ್ ಒಳಗೆಲ್ಲ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗ್ಬೇಕು, ಸೈಕಾಗಿರುತ್ತೆ. ಫುಲ್ ಫಾಗ್ ಐತೆ ನೋಡು, ಮೇಲ್ ಫಾಗ್ ಮಸ್ತಾಗಿದೆ. ಹಾ ಫುಲ್ಲಿ ಪ್ಯಾಕ್ಡ್. ಏ ಜಿ ಹಂಡ್ರೆಡ್ ಅಲ್ಲಪ್ಪ, ಇಲ್ಲೇ ಬರ್ತಾ ಇದೆ. ಹಾಯ್ ಮಾಡು. ಓಡ್ಸಕ್ಕಿಲ್ಲ, ಮಸ್ತಾಗಿರುತ್ತೆ ಗುರು. ಓ ಒಳಗೆ ಬಂದ್ಬಿಡ್ತೈತಿ ಇವಾಗ. ಹಾ ಅಂತೂ ನೋಡಿ ಬೆಟ್ಟ ಇಲ್ಲೇ ಇದೆ. ಟ್ರೆಕ್ಕಿಂಗ್ ಮಾಡ್ಬೇಕಂದ್ರೆ ಬೇಜಾರಾಗುತ್ತೆ ಗುರು, ಇವಾಗ ಗಾಡಿ ಹತ್ಸೋಂಗಿದ್ರೆ ಮಜಾ ಇರುತ್ತೆ. ಫುಲ್ ಆಫ್ ರೋಡಿಂಗ್ ಸೀನ್ಸ್ ಹಚ್ಚಕ್ಕಾದಂಗೆ, ಇಲ್ಲಿ ಹಚ್ಚಕ್ಕೆಲ್ಲ ಆಗಲ್ಲ ಅನ್ಸುತ್ತೆ. ನಾವು ಫುಲ್ ಒಂದು ಲೇಔಟ್ ಮಾಡಿಬಿಟ್ಬಿಟ್ಟವ್ರು ಗುರು ನೋಡಿದೆ ನೋಡಿ, ಇಂಟೀರಿಯರ್ ರಾಮನಗರ್ ಹೆಂಗಿದೆ ಅಂತ. ಪ್ಲೇಸ್ ನೇಮ್ ಎಲ್ಲ ಅಲ್ಲಿ ಮೇಲೆ ಹೋದ್ಮೇಲೆ ನಿಮಗೆ ಹೇಳ್ತೀನಿ. ಸೊ ಅಲ್ಲಿ ಮೇಲೆ ಟಾಪ್ಗೆ ಹೋದಾಗ ಓ ಕ್ರೇಜಿ. ಓ ಓ ಓ ಬರೋರ್ಗೆ ದಾರಿ ಗೊತ್ತಾಗ್ಲಿ ಅಂತ ಹೋಗಿ ಹೋಗು ಹೋಗು ಹೋಗು. ಅದೇ ಅದನ್ನಕ್ಕೆ ನಾನು ಕೈತಿ, ಅದು ಅವ್ನು ಜಿ ಹಂಡ್ರೆಡ್ ಬರಲಿ ಅಂತ ಆಯ್ತು. ಅಲ್ಲಿ ಬಂದಾಗ ಆಫ್ ರೋಡಿಂಗ್ ಹೆಂಗೆ ಬರ್ತಾನೆ ಅಂತ. ಹಾಂ ಹಾಂ ಕಷ್ಟ ಆಯ್ತು ಹತ್ಸೋಕ್ಕೆ, ಆರಾಮಾಗುತ್ತೆ. ಹಾಂ ಸೈಕಾಗಿದೆ ದಾರಿ ಮಾತ್ರ. ಏನು ಗುರು ಹಿಂಗೆ ಜಾರತೈತೆ, ಕ್ರೇಜಿ ಆಫ್ ರೋಡಿಂಗು. ಅದು ಹೆಂಗಿದೆ ಅಂದರೆ ಸ್ಟೀಪ್ ಇದೆ, ಸ್ಟೀಪು ಸ್ವಲ್ಪ ಹೈಟು, ಸೊ ಅದಕ್ಕೆ ಜಾರುತ್ತೆ ಸ್ವಲ್ಪ. ಈ ಕಡೆನೆ ಹೋಗೋಣ ಗುರು, ದಾರಿ ಕ್ರೇಜಿಯಾಗಿದೆ. ಓ ಇಲ್ಲಿ ಸ್ಟೀಪ್ ಇದೆ, ನಿಲ್ಲಿಸ್ಬಾರ್ದು, ಮುಂದೆ ಹೋಗ್ರು. ನೋಡಿ ಹೆಂಗಿದೆ ರೋಡು, ಮೇಲೆ ಬಿಟ್ಟು ಸೈಕಾಗಿದೆ. ಮೇಲ್ವರೆಗೂ ಹೋಗೋ ಡೌಟು, ಬಟ್ ರೋಡ್ ಕ್ರೇಜಿಯಾಗಿದೆ ಅಂತ ಕರೆದಿದ್ದಾರೆ ಬೈಕರ್ಸ್. ಅಂದರೆ ಹಂಗೆ ಆಫ್ ರೋಡಿಂಗ್ ಕಾಣಿಸಿರೆ ಇರಲಿ, ಹಂಗೆ ನುಗ್ತಾ ಇರೋದು. ರೋಡ್ ಕ್ರೇಜಿಯಾಗಿದೆ ಇದು. ಫುಲ್ಲು ಸ್ಟೀಪು, ಏನು ಮಸ್ತಾಗಿದೆ ಗುರು ಇದು ಬೆಟ್ಟ. ಫುಲ್ ಕ್ರೇಜಿ ಆಫ್ ರೋಡಿಂಗ್ ಅನ್ಕೊಳ್ಳಿ. ವಾವ್ ಏನಿದೆ ಗುರು ಇದು, ಸೈಕಾಗಿದೆ. ಟಾಪ್ವರೆಗೂ ಹೋಗ್ಬೋದು ಫುಲ್ಲು, ಅಲ್ಲಿವರೆಗೂ ಹೋಗಿ ಬಂದು ನಾವು ಆ ಕಡೆಯಿಂದ ನಡ್ಕೊಂಡೋದ್ರೆ. ಸೊ ನಾವು ಸುಮ್ಮನೆ ಇಲ್ಲಿ ಆಫ್ ರೋಡಿಂಗ್ ನೋಡೋಕ್ಕೆ ಅಂತ ಬಂದಿದ್ದೀವಿ, ಇಲ್ಲಿ ಏನಾರು ಸಿಗ್ಬೋದು ಅಂತ. ಅಕಸ್ಮಾತ್ ಇಲ್ಲೇನೂ ಸಿಕ್ಕಿಲ್ಲ ಅಂದರೆ ವಾಪಸ್ ಹೋಗಿ ಅಲ್ಲಿಂದ ಮೇಲಿಂದ ಹತ್ಕೊಂಡು ಹೋಗೋದು ನಡ್ಕೊಂಡು, ಕ್ರೇಜಿಯಾಗಿರುತ್ತೆ. ವಾವ್ ಏ ಕ್ರೇಜಿ ಬ್ರೋ, ಕ್ರೇಜಿ. ಓ ಇಲ್ಲಿ ಈ ಥರ ಜಾಗ ಇದೆ ಅಂತ ಗೊತ್ತೇ ಇರಲಿಲ್ಲ ಗುರು.
ಸೊ ಡಿಫಿಕಲ್ಟ್ ರೋಡ್ಸ್ ಆಫನ್ ಲೀಡ್ಸ್ ಯು ಟು ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್ ಅಂತಾರಲ್ಲ ಅದೇ ಇದು. ಕ್ರೇಜ್ ಆಗಿದೆ ನೋಡಿ, ಎಲ್ಲಿ ನೋಡೋದು ಸುತ್ತಮುತ್ತ ಗ್ರೀನರಿ, ಫುಲ್ಲು ಬೆಟ್ಟ. ಇಲ್ಲಿ ನೋಡಿ ಬೆಟ್ಟ ಹೆಂಗಿದೆ, ಮಸ್ತಾಗಿದೆ. ಫುಲ್ ಸೈಕೋ ಇಲ್ಲಿ, ಡ್ರೋನ್ ಇದ್ಬಿಟ್ಟು ಇದ್ರೆ ಹೆಂಗೆ ಬಂದಿರೋದು ಗೊತ್ತಾ ಶಾರ್ಟ್ಸು. ಅಲ್ಲಿ ಯಾವ್ದಾದ್ರು ಅಂತ ಬೆಟ್ಟಕ್ಕೆ ಹೋಗ್ಬೇಕಲ್ಲಿ ನೋಡಲ್ಲಿ ಹೆಂಗೈತೆ ರೂಟ್ ಅದು, ಹಂಗೆ ಹೋಗಿ ಹಂಗೆ ಮೇಲೆ ಇರಬೇಕು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹತ್ಕೊಂಡು ಹೋಗೋಣ, ಅಲ್ಲಿ ಟಾಪ್ವರೆಗೂ ಹೋಗ್ಬೋದು ಅಲ್ಲಿವರೆಗೂ. ಅಲ್ಲಿಂದ ಹಂಗೆ ಹಾಂ, ಅಲ್ಲಿ ರೂಟ್ ಇದೆ ನೋಡಿದೆ. ಅವ್ನು ಅಲ್ಲಿವರೆಗೂ ಎತ್ಕೊಂಡು ಹೋಗ್ಬಿಟ್ಟು, ಅವ್ನು ಎನ್ಎಸ್ ಆಗಲೇ ಯಾರೋ ಗೊತ್ತಿಲ್ಲ, ಅಲ್ಲಿವರೆಗೂ ಹೋಗವನೆ. ಬಂದ ನೋಡು ಮಗ, ಹಂಗೆ ಗಾಡಿ ಹತ್ತುತ್ತಲ್ವಾ ಮಗ, ಅಲ್ಲಿ ಆರಾಮಾಗುತ್ತೆ ಮಗ, ನಡ್ಕೊಂಡು ಹೋಗೋಣ. ಅದನ್ನ ಎಕ್ಸ್ಪ್ಲೋರ್ ಮಾಡೋಣ, ಇದು ನೋಡೋದಕ್ಕಿಂತ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ. ಲೋ ಹೇಯ್, ಗಾಡಿನ ಅಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ಇಲ್ಲಿ ಹೋದ್ಬೇಡ, ಅದನ್ನ ಹಚ್ಚಣ ಅಲ್ಲಿ ಹೋಗೋಣ. ಅಲ್ಲ ಗಾಡಿ ಅಲ್ಲಿರ್ಗೂ ತಗೊಂಡು ಹೋಗೋಣ, ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಹೋಗೋಣ. ಹ್ಞೂ ಮಕ, ವಾಪಸ್ ಹೆಂಗೆ ಇಳಿಸ್ತೀಯಾ ಮಗ, ಇಳಿಸ್ಬೋದು ಮಗ. ಆಟ ಅನ್ಕೊಂಡಿದ್ಯಾ, ಬೆಟ್ಟ ಹೆಂಗೈತೆ ನೋಡಲ್ಲಿ. ಆಯ್ತು, ನೀನು ಫಸ್ಟ್ ಹೋಗ್ಬೇಕು. ಆಯ್ತು ನೋಡಿ, ಓ ಓ ಓ ಓ ಓ ಓ ಓ, ಈ ಕಡೆ ಹಿಂದ ಹೋಗ್ಬೇಕು. ಏನೇನೋ ಸಾಹಸ ಬೀಳ್ತಾ ಇದ್ದೀವಿ. ಫುಲ್ ಯಾವುದೋ ಅನ್ನೋನ್ ಪ್ಲೇಸಸ್, ಕ್ರೇಜಿ ಆಗಿದೆ. ವಾಟರ್ ಕ್ರಾಸಿಂಗ್ ಮಕ, ವಾಟರ್ ಕ್ರಾಸಿಂಗ್ ಇದು. ಅಯ್ಯೋ, ಓ ಹಿಂಗೆಲ್ಲ ಇದೆ ಗುರು. ನೋಡಿ ವಿತ್ರಿಯಲ್ಲಿ ಈ ರೇಂಜ್ಗೆ ಆಫ್ ರೋಡಿಂಗ್ ಯಾರು ಮಾಡ್ತೀರಾ, ಮಾಡಿ. ಬಂಡೆ ಬಂಡೆನೇ ಹಚ್ಚಿದೀವಿ ಗುರು, ಫುಲ್ ಕ್ರೇಜಿ ಕ್ರೇಜಿ ಆಫ್ ರೋಡಿಂಗ್ ಜಾಗಕ್ಕೆ ಬಂದಿದ್ದೀವಿ. ಹೆಂಗಿದೆ ನೋಡಿ ವ್ಯೂ ಇಲ್ಲಿ, ಫುಲ್ಲು ಈ ಕಡೆ ಬೆಟ್ಟ, ಇಲ್ಲೂ ಬೆಟ್ಟ, ಇಲ್ಲೂ ಬೆಟ್ಟ, ಎಲ್ಲಿ ನೋಡಿದ್ರೆ ನೀವು ಫುಲ್ಲು ಮಧ್ಯದಲ್ಲಿ ಇದ್ದೀವಿ ನಾವು, ಕರೆಕ್ಟಾಗಿ ಕ್ರೇಜಿ ಆಗಿದೆ. ಅಲ್ಲಿ ನೋಡಿದ್ರೆ ನಮ್ಮ ಹುಡುಗರೆಲ್ಲ ಬಾಯ್ಸ್ ಅಲ್ಲಿ ಹಚ್ಚೋರ್ ಗಾಡಿನ ಬೆಟ್ಟದ ಮೇಲೆ. ಸುಮ್ಮನೆ ಹಚ್ಚು ಹಚ್ಚು, ಮೇಲೋದ್ರೆ ಇರುತ್ತೆ ಅದು ಕಣು. ನೋಡಿ ಏನ್ ಕ್ರೇಜ್ ಆಗಿದೆ, ಫುಲ್ ಇಲ್ಲೆಲ್ಲ ಓಡ್ಸಕ್ಕು ಸೈಕ್. ಹಿಮಾಲಯನ್ ಎಲ್ಲ ಇದ್ರೆ ಮಸ್ತಾಗಿ ಹೋಗ್ಬೋದು, ನಮ್ದು ಗೊತ್ತು ನಿಮ್ಗೆ ಸ್ಪೋರ್ಟು. ಸೊ ಇಟ್ಸ್ ಅ ಬಿಟ್ ಆಫ್ ಟಾಸ್ಕ್ ಅಂದರೆ ಆಫ್ ರೋಡಿಂಗಲ್ಲಿ ವಿತ್ ವಿತ್ರಿಯಲ್ಲಿ ಆಫ್ ರೋಡಿಂಗ್ ಮಾಡೋಕ್ಕೆ ದಂಬೇಕಲ್ಲಿ ಅಂತ ನಾವು ಹೇಳಬೇಕು. ಓ ಒಂದೇ ಬ್ಯಾಟ್ರಿನ ಇರೋದು, ಅದು ಅಮೆಜಾನ್ ಅಲ್ಲಿ ಹೀರೋ ಐಟ್ ತಾನೆ ಇದು, ಅದು ಅಮೆಜಾನ್ ಅಲ್ಲಿ ಇಲ್ಲ ಸ್ಟಾಕ್ ಇಲ್ಲ ಅದು. ಓಕೆ ಓಕೆ, ಸರಿ ಬನ್ನಿ ಅಣ್ಣ. ಏ ಮ್ಯಾಪ್ ಹಾಕೊಂಡು ಅವ್ರು ಮುಂದೆ ಹೋಗ್ರಪ್ಪ. ಏಯ್ ಗಣಿ ಗೊಡಿರಿ, ಯಾರೋ ಲೇಟ್ ಮಾಡ್ತಾನೆ, ಲೇಟ್ ಮಾಡ್ತೀಯಾ ನೀನೇ, ದಾರಿ ಗೊತ್ತಿಲ್ಲ ಮೇಲೆ. ಓಕೆ, ಸೊ ಅದಕ್ಕೆ ಡೈರೆಕ್ಟಾಗೆ ಈಗ ದಾರಿ ಹೆಂಗೆ ಹೋಗುತ್ತೆ ಹಂಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಬನ್ನಿ ಹೋಗೋಣ, ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ರಾತ್ರಿ ಡ್ಯೂಟಿ ಮುಗೀತು, ನೈಟ್ ಶಿಫ್ಟ್ ಮುಗೀತು ಮಗ. ನೀನು ಎಲ್ಲ ಇದೆಯಾ ಮಗ? ಏನಿಲ್ಲ ಮಗ, ತಂದೆ. ಓ ಗಣಿ, ಇಲ್ಲೆಲ್ಲ ಸಿಂಹ ಇರುತ್ತೆ, ಮೊನ್ನೆ ತಾನೆ ಒಂದು ಮರಿ ಹಾಕಿತ್ತು. ಹೆಣ್ಣು ಹೆಂಗಿದೆ?
ಲಾಂಗ್ ವೇ ಟು ಕ್ಲೈಂಬ್. ಇನ್ನ ಬೇಜಾರು ದೂರ ಇದೆ, ಅದಕ್ಕೆ ನೋಡಿ ಅಲ್ಲಿ ಫುಲ್ ಟಾಪ್ ವರ್ಗ ಹೋಗೋದು ಕ್ರೇಜ್ ಆಗಿದೆ. ಮೇಲೆ ಫುಲ್ ಸುತ್ತ ಆಗ್ಬಿಡುತ್ತೆ ಅಷ್ಟು ಹತ್ತಷ್ಟಲ್ಲಿ. ಯಾರ ಬಿದ್ದ ನೋಡಿ ಎತ್ತಿನ ಭುಜಕ್ಕೆ ಬಂದಿದ್ದೀನಿ ನೀವು. ಇಲ್ಲೇ ಬೆಂಗಳೂರಲ್ಲಿ, ಬೆಂಗಳೂರಿನ 40 ಕಿಲೋಮೀಟರ್ ದೂರದಲ್ಲಿರೋ ಎತ್ತಿನ ಭುಜ ಇದು ಕಾಣಿಸ್ತಿದೆ ನೋಡಿ. ವ್ಯೂ ಮಾತ್ರ ಸೈಕ್ ಆಗಿದೆ ಇಲ್ಲಿ. ಸೊ ನಾವು ಆಗಲೇ ಫುಲ್ ಸುಸ್ತಾಗ್ಬಿಟ್ಟಿದ್ದೀವಿ ಗುರು, ಫುಲ್ ಸುಸ್ತಾಗಿದೆ. ಸೊ ಆಮೇಲೆ ಈ ಪ್ಲೇಸ್ ಬಂದು ಜಸ್ಟ್ 40 ಕಿಲೋಮೀಟರ್ಸ್ ಇದೆ ಬೆಂಗಳೂರಿಂದ. ಅದು ಆಮೇಲೆ ಎಲ್ಲ ಹೇಳ್ತೀನಿ ಕರೆಕ್ಟ್ ಡೀಟೇಲ್ಸು ಫುಲ್ ಟಾಪ್ಗೆ ಹೋದ್ಮೇಲೆ. ಹಾಯ್ ಫ್ರೆಂಡ್ಸ್, ಐ ಆಮ್ ಬಾಂಬ್ ವಿಶ್ ಬೈಕರ್. ಕಾಡೊಳಗೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಹತ್ಬಿಟ್ವಿ, ಆಲ್ಮೋಸ್ಟ್ ಫುಲ್ ಹತ್ಬಿಟ್ಟಿದೀವಿ. ಸೈಕ್ ಆಗಿದೆ ನೋಡಿ, ಎಪಿಕ್ ಅವ್ರ ಕಾಗೆ ತಂದಿದ್ರೆ ಆರಿಸ್ಬೋದಾಗಿತ್ತ. ಇವ್ರು ಗೊತ್ತಲ್ವ ಬಾಂಬ್ ಬೀಚ್ ಬೈಕರ್. ಹಾಯ್ ಫ್ರೆಂಡ್ಸ್, ಇಟ್ಸ್ ಮೀ ಬಾಂಬ್ ಬೀಚ್ ಬೈಕರ್. ನೋಡಿ ಈ ತರ ಕನ್ನಡದಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದೀವಿ, ಬ್ಲಾಗಿಂಗ್ ಮೋಟರ್ ವ್ಲಾಗಿಂಗ್ ಎಲ್ಲ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಈ ಹೊಸ್ತಾಗಿ ಸ್ಟಾರ್ಟ್ ಮಾಡಿರೋ ಸಪೋರ್ಟ್ ಬೇಕೇ ಬೇಕು. ಸೊ ಚಾನಲ್ ಸ್ವಲ್ಪ ಗ್ರೋ ಆದ್ಮೇಲೆ ನೋಡಿ ಬೇರೆ ಬೇರೆ ಎಲ್ಲ ರೀಚ್ ಆಗುತ್ತೆ. ಬೇರೆ ಲ್ಯಾಂಗ್ವೇಜನ್ನು ಕನ್ನಡದಲ್ಲಿ ಬ್ಲಾಗಿಂಗ್ ನೋಡೋ ಥರ ಮಾಡಿಸ್ಬೇಕು ನಾವು. ಸೊ ಅಲ್ಲಿವರೆಗೂ ಸಪೋರ್ಟ್ ಮಾಡಿ, ಅಲ್ಲಿವರೆಗೂ ಅಲ್ಲ ಅದ್ರ ಮುಂದೆ ಸಪೋರ್ಟ್ ಮಾಡ್ತಾನೆ, ಅಲ್ಲಿವರೆಗೂ ಸಪೋರ್ಟ್ ಮಾಡಿ, ಅದಾದ್ಮೇಲೆ ಮುಂದೆ ಅದೇ ಹೋಗುತ್ತೆ. ನೀವು ಅಷ್ಟು ಸಪೋರ್ಟ್ ಮಾಡಿ ಕನ್ನಡ ಬ್ಲಾಗಿಂಗ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಪ್ರಯತ್ನ. ಈಗ ನೋಡಿ ನಾವೆಲ್ಲ ಬೇರೆ ಕಂಟ್ರಿಗೆ ಹೋದ್ರು, ಬೇರೆ ಸ್ಟೇಟಿಗೆ ಹೋದ್ರು ಕನ್ನಡದಲ್ಲೇ ಮಾಡ್ತೀವಿ. ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಮಗ. ಈ ಪ್ಲೇಸಿಗೆ ಏನಾದರೂ ನೀವು ಬಂದ್ರೆ ಬನ್ನಿ, ಮಜಾ ಮಾಡಿ, ಗಲೀಜು ಮಾಡೋಕೆ ಹೋಗ್ಬೇಡಿ, ಏನು ಬಿಸಾಕಕ್ಕೆ ಹೋಗ್ಬೇಡಿ. ಬನ್ನಿ ಮಜಾ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿ. ಫುಲ್ ಫಾಗ್ ಎಲ್ಲ ಇದೆ, ಸಕ್ಕದಾಗಿದೆ. ಒಂದು ಸಸ್ತ ಎತ್ತಿನ ಭುಜ ಅನ್ಬೋದು. ಫುಲ್ ಪ್ಲೇಸ್ ಮಾತ್ರ ಮಸ್ತಾಗಿದೆ. ಏನು ಹಾಕೋದು, ತಿಗಾ ಮುಸ್ಕೊಂಡು ತೊಗೊಂಡು ನಿಂಗೆ ಹೋಗ್ಬಿಡಿ, ಏನಾದರೂ ತೊಗೊಬನ್ನಿ, ತೊಗೊಂಡು ತಿಗಾ ಮುಸ್ಕೊಂಡು ಮನೆಗೆ ಹೋಗಿ, ಇಲ್ಲೇ ಬಂದು ಏನು ಗಲೀಜು ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಸೊ ಇಬ್ಬರು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ.